ವೀಕ್ಷಕರೇ, ನೋಡೋದಕ್ಕೆ ಸಾಧಾರಣವಾಗಿದ್ದ ಈ ಕಪ್ಪು ಹುಡುಗ ಹುಟ್ಟಿದ್ದು ಕೂಡ ಅಷ್ಟೇ ಸಾಧಾರಣವಾದ ಬಡ ಕುಟುಂಬವೊಂದರಲ್ಲಿ. ಈ ಹುಡುಗ ಶಾಲಾ ದಿನಗಳಲ್ಲಿ ಹೇಳಿಕೊಳ್ಳುವಂತಹ ಪ್ರತಿಭಾವಂತನೇನಾಗಿರಲಿಲ್ಲ. ಆತನಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಾಗಲಿ ಕ್ರೀಡೆಯಲ್ಲಾಗಲಿ ಅಂತಹ ಆಸಕ್ತಿ ಇರಲಿಲ್ಲ. ಆತನ ಈ ನಿರುತ್ಸಾಹಗಳಿಗೆ ಬಹುಶಃ ಆತನ ಜೀವನದಲ್ಲಿದ್ದ ಬಡತನವೇ ಮುಖ್ಯ ಕಾರಣವಾಗಿದ್ದಿರಬಹುದು. ಹಾಗಾಗಿಯೇ ಅವನು ಓದುವಾಗಲೇ ಪಾಕೆಟ್ ಮನಿಗಾಗಿ ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಅವನ ಶಾಲಾ ಜೀವನ ಗಳಿಕೆ ಹಾಗೂ ಕಲಿಕೆಗಳ ಜೊತೆ ಕಳಿತು. ನಂತರ ಕಾಲೇಜಿಗೆ ಬಂದಾಗ ಹೆಚ್ಚು ಹಣ ಕೊಡ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲಿನ ಒಂದು ಫಾಸ್ಟ್ ಫುಡ್ ಸೆಂಟರ್ನಲ್ಲಿ ಕೆಲಸಕ್ಕೆ ಸೇರ್ದ. ಆತ ತಾನು ಮುಂದೆ ಬಿಕಾಂ ಮುಗಿಯೋವರೆಗೂ ಅದೇ ಸೆಂಟರ್ನಲ್ಲಿ ಕೆಲಸ ಮುಂದುವರಿಸ್ದ. ಆತ ದೊಡ್ಡವನಾದ ಮೇಲೆ ಇಲ್ಲಿ ಸಿಗುವ ಹಣ ನನಗೆ ಸಾಕಾಗ್ತಾ ಇಲ್ಲ ಎಂಬ ಒಂದು ಅರಿವು ಅವನಿಗಾಯ್ತು. ಅವನು ಕೂಡಲೇ ದುಬೈಗೆ ಹಾರದ. ಜೀವನ ನಿರ್ವಹಣೆಗಾಗಿ ಅಲ್ಲಿ 6 ವರ್ಷಗಳ ಕಾಲ ಕಠಿಣ ಶ್ರಮವನ್ನು ವಹಿಸಿ ದುಡಿದ. 6 ವರ್ಷಗಳ ತುಡಿತದ ಬಳಿಕ ಅಲ್ಲಿಂದ ವಾಪಸ್ ಭಾರತಕ್ಕೆ ಬಂದ ಆತ ಇಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡ. ಇಲ್ಲಿ ಕೆಲಸ ಮಾಡುವಾಗಲೇ ಆತನಿಗೆ ಸಿನಿಮಾ ಕ್ಷೇತ್ರದ ಕಡೆಗೆ ಒಲವು ಬೆಳೆದಿತ್ತು. ಹೀರೋ ಆಗುವ ಹಂಬಲದಿಂದ ಹಲವು ನಿರ್ದೇಶಕ ನಿರ್ಮಾಪಕರ ಬೆನ್ನ ಹಿಂದೆ ಅಲ್ದಾಡ್ದ. ಇಷ್ಟೆಲ್ಲ ಅಲೆದಾಟಗಳ ಬಳಿಕ ಕಡೆಗೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ವಿಲನ್ ಆಗಿ ಚಿಕ್ಕ ಪುಟ್ಟ ಪಾತ್ರಗಳಲ್ಲಿ ನಟಿಸಿದ ಆ ಹುಡುಗ ನಿಧಾನವಾಗಿ ನಟನೆಯ ಆಯಾಮಗಳನ್ನು ಒಂದೊಂದಾಗಿ ಕಲಿತು ಸೈಡ್ ಪಾತ್ರದಿಂದ ಹೀರೋ ಆಗಿಯೂ ಗುರುತಿಸಿಕೊಂಡು ತನ್ನ ವಿಶಿಷ್ಟ ಶೈಲಿ ಹಾಗೂ ಮ್ಯಾನರಿಸಮ್ನಿಂದ ಮುಂದೆ ತಮಿಳಿನ ಸ್ಟಾರ್ ನಟರಲ್ಲಿ ಪ್ರಮುಖನಾಗಿ ಹೊರಹೊಮ್ಮದ. ಹೀಗೆ ಎಲ್ಲಿಂದಲೋ ಬಂದು ಯಾವ ಒಂದು ಬ್ಯಾಕ್ ಬೋನ್ ಇಲ್ಲದೆ ದೊಡ್ಡ ಇಂಡಸ್ಟ್ರಿಯೊಂದರಲ್ಲಿ ಸ್ಟಾರ್ ಆದ ಆತನ ಹೆಸರೇ ವಿಜಯ್ ಗುರುನಾಥ್ ಸೇತುಪತಿ ಕಾಲಿಮುತ್ತು ಅಲಿಯಾಸ್ ವಿಜಯ್ ಸೇತುಪತಿ. ಹೌದು ವೀಕ್ಷಕರೇ, ವಿಜಯ್ ಸೇತುಪತಿ ಇಂದು ತಮಿಳಿನಲ್ಲಿ ಮಾತ್ರವಲ್ಲದೆ ದಕ್ಷಿಣ ಭಾರತ ಚಿತ್ರರಂಗದಲ್ಲಿ ಒಂದು ಪ್ರಮುಖ ಹೆಸರು. ಒಂದೇ ದಶಕದ ಒಳಗಾಗಿ ತಮಿಳು ಚಿತ್ರರಂಗಕ್ಕೆ ತಮ್ಮ ನಟನೆ ಹಾಗೂ ತಾವು ನಟಿಸಿದ ಚಿತ್ರಗಳಿಂದ ಹೊಸದೇ ಭಾಷೆ ಬರೆದ ಈ ನಟ ಬೆಳೆದು ಬಂದ ಹಾದಿ ನಿಜಕ್ಕೂ ರೋಚಕವಾದದ್ದು. ಪ್ರತಿ ಚಿತ್ರದಲ್ಲೂ ಒಂದಿಲ್ಲೊಂದು ಹೊಸ ಅವತಾರದಲ್ಲಿ ಹೊಸ ನಟನಾ ಶೈಲಿಯ ಜೊತೆ ಕಾಣಿಸಿಕೊಳ್ಳುವ ವಿಜಯ್ ಸೇತುಪತಿ ತಮ್ಮ ವರ್ಸಟೈಲ್ ನಟನೆಗೆ ಹಾಗೂ ವಿಭಿನ್ನ ಆಯ್ಕೆಗಳಿಗೆ ಹೆಸರಾದ ನಟ. 1978 ಜನವರಿ 16 ತಮಿಳುನಾಡಿನ ರಾಜಪಾಳ್ಯಂ ಎಂಬಲ್ಲಿ ವಿಜಯರವರ ಜನನವಾಗುತ್ತೆ. ಅವರು ತಮ್ಮ 6ನೇ ವಯಸ್ಸಿಗೆ ರಾಜಧಾನಿ ಚೆನ್ನೈಗೆ ಕುಟುಂಬ ಸಮೇತರಾಗಿ ಬರ್ತಾರೆ. ವಿಜಯರ ಮೂಲ ಹೆಸರು ವಿಜಯ್ ಗುರುನಾಥ ಸೇತುಪತಿ ಕಲಿಮುತ್ತು. ಇವರು ತಮ್ಮ ಪೋಷಕರಿಗೆ ಒಟ್ಟು 4 ಜನ ಮಕ್ಕಳು. ಇವರ ತಂದೆ ಓರ್ವ ಸಿವಿಲ್ ಇಂಜಿನಿಯರ್ ಆಗಿದ್ದವರು. ಹಾಗಂತ ಅವರದ್ದೇನು ಸ್ಥಿತಿವಂತ ಕುಟುಂಬವೇನು ಆಗಿರಲಿಲ್ಲ. ತಮ್ಮ 4 ಮಕ್ಕಳನ್ನು ಸಾಕುವುದೇ ಅವರಿಗೆ ದುರ್ಭರವಾಗಿತ್ತು. ಹಾಗಾಗಿಯೇ ವಿಜಯ್ ಬಾಲ್ಯದಲ್ಲಿ ಖರ್ಚಿಗಾಗಿ ಚಿಕ್ಕ ಪುಟ್ಟ ಕೆಲಸ ಕೇಳಿದರು. ವಿಜಯರ ತಂದೆ ಕುಟುಂಬ ಸಲಹುವ ಕಾರಣಕ್ಕಾಗಿ ರಾಜಪಾಳ್ಯಂನಿಂದ ಚೆನ್ನೈಗೆ ಬಂದರು. ಅವರು ಸಂಸಾರವನ್ನು ಸಾಕಲು ಹಗಲಿರುಳು ಕಷ್ಟಪಡ್ತಾ ಇದ್ರು. ಆದರೂ ಕೂಡ ಅವರಿಗೆ ಮಕ್ಕಳಿಗೆ ಸೂಕ್ತ ವಿದ್ಯಾಭ್ಯಾಸವನ್ನು ಕೊಡಲಾಗಲಿಲ್ಲ. ವಿಜಯ್ ತಮ್ಮ ಶಾಲಾ ದಿನಗಳಿಂದ ಹಿಡಿದು ತಮ್ಮ ಪದವಿಯವರೆಗೂ ಅಲ್ಲಿ ಇಲ್ಲಿ ಪಾರ್ಟ್ ಟೈಮ್ ಕೆಲಸವನ್ನು ಮಾಡಿಕೊಂಡೇ ಜೀವನವನ್ನು ಕಳೆದರು. ಅವರು ಶಾಲಾ ವಿದ್ಯಾರ್ಥಿಯಾಗಿದ್ದಾಗಲೇ ಕಿರಾಣಿ ಅಂಗಡಿಗಳಲ್ಲಿ, ಫಾಸ್ಟ್ ಫುಡ್ ಸೆಂಟರ್ಗಳಲ್ಲಿ, ಟೆಲಿಫೋನ್ ಆಪರೇಟಿಂಗ್ ಕಂಪನಿಗಳಲ್ಲಿ ಹೀಗೆ ನಾನಾ ವಿಧವಾದ ಕೆಲಸಗಳಲ್ಲಿ ತೊಡಗಿದರು. ಇವರು ಪದವಿಗೆ ಬರುವ ಸಮಯದಲ್ಲೂ ಕೂಡ ಪಾರ್ಟ್ ಟೈಮ್ ನೌಕರರಾಗಿದ್ದರು. ಎಷ್ಟೇ ಗಳಿಸಿದ್ರು ಕೂಡ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಹಾಗೆ ಉಳಿದಿತ್ತು. ಹೀಗಾಗಿ ಪಿಜಿ ಶಿಕ್ಷಣ ಪೂರೈಸಲು ಅವರಿಗೆ ಆಗಲಿಲ್ಲ. ಚೆನ್ನೈನಲ್ಲಿ ಒಂದು ಸಣ್ಣ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸಕ್ಕೆ ಸೇರಿದ ವಿಜಯರ ಹೆಗಲ ಮೇಲೆ ಅವರ ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಬಿತ್ತು. ಆದರೆ ಇಲ್ಲಿ ಬರುವ ಹಣ ಯಾವುದಕ್ಕೂ ಕೂಡ ಸಾಲ್ತಾ ಇರಲಿಲ್ಲ. ಈಗ ನೀನು ಮಾಡ್ತಾರೋ ಕೆಲಸಕ್ಕೇನೆ ದುಬೈನಲ್ಲಿ 4ರಷ್ಟು ಹಣ ಕೊಡ್ತಾರೆ ಅಂತ ಯಾರೋ ಹೇಳಿದರು. ಕೂಡಲೇ ವಿಜಯ್ ತಡ ಮಾಡದೆ ಆ ಕೆಲಸ ಅರಸುತ್ತಾ ದುಬೈಗೆ ಹಾರಿದ್ರು. ಅಲ್ಲಿ 6 ವರ್ಷಗಳ ಕಾಲ ಪರಿಶ್ರಮ ಪಟ್ಟರು. ಅಲ್ಲಿ ವಿಜಯ್ ಕೆಲಸ ಮಾಡುವಾಗ ಆನ್ಲೈನ್ ಮೂಲಕ ಭಾರತ ಮೂಲದ ಜೆಸ್ಸಿ ಎಂಬಾಕೆಯ ಪರಿಚಯವಾಯಿತು. ಅವರಿಬ್ಬರು ಅಲ್ಲಿಯೇ ಕೆಲ ಕಾಲ ಡೇಟಿಂಗ್ ಮಾಡಿದ್ರು. ವಿಜಯ್ 2003 ಆಕೆಯನ್ನು ಪ್ರೇಮಿಸಿ ವಿವಾಹವೂ ಆದರು. ದುಬೈನಲ್ಲಿ ಹಣವೇನೋ ಹೆಚ್ಚು ಬರ್ತಾ ಇತ್ತಾದರೂ ಅವರಿಗೆ ಅವ್ರು ಮಾಡ್ತಾ ಇದ್ದ ಕೆಲಸ ತುಂಬ ಹೊರೆ ಅನ್ನಿಸ್ತು. ಆಗ ಅದರಡೆ ನಿರಾಸಕ್ತಿ ಮೂಡ್ತು. ನಂತರ ಅವರು ವಾಪಸ್ ಭಾರತಕ್ಕೆ ಬಂದರು. ಭಾರತದಲ್ಲಿಯೇ ಜೆಸ್ಸಿಯವರ ಮನೆಯವರನ್ನು ಒಪ್ಪಿಸಿ ಮದುವೆಯಾದ ವಿಜಯ್ ಚೆನ್ನೈನ ಇಂಟೀರಿಯರ್ ಡಿಸೈನ್ ಕಂಪನಿಯೊಂದರಲ್ಲಿ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿದರು. ಇಲ್ಲೂ ಕೂಡ ಕೆಲವು ದಿನಗಳ ದುಡಿಮೆಯ ಬಳಿಕ ಅಲ್ಲಿನ ಆದಾಯವೂ ಕೂಡ ಸಲ್ಲದೆ ಆ ಕೆಲಸ ಕೂಡ ಬಿಟ್ಟು ಒಂದು ಹೋಲ್ಸೇಲ್ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿದರು. ಇಲ್ಲೂ ಒಂದಷ್ಟು ದಿನ ದುಡಿದ ವಿಜಯ್ ಸೇತುಪತಿ ಚೆನ್ನೈ ಮೂಲದ ಥಿಯೇಟರ್ ಗ್ರೂಪ್ ಆಗಿದ್ದ ಕೂತುಪಿ ಪಟ್ಟಾರ ಎಂಬ ಹೆಸರಿನ ಗ್ರೂಪ್ ಒಂದಕ್ಕೆ ಅಕೌಂಟೆಂಟ್ ಹಾಗೂ ಸಣ್ಣ ಪ್ರಮಾಣದ ನಟರಾಗಿ ಕೆಲಸಕ್ಕೆ ಸೇರಿದರು. ಅವರ ಸಿನಿ ಕೆರಿಯರ್ಗೆ ಮೊದಲ ಅಡಿಪಾಯ ನಿರ್ಮಾಣವಾಗಿದ್ದೇ ಇಲ್ಲಿ. ಈ ಥಿಯೇಟರ್ನ ನಾಟಕಗಳು, ಶಾರ್ಟ್ ಫಿಲಂಗಳು ಹಾಗೂ ಅವುಗಳಲ್ಲಿ ಅಭಿನಯಿಸದಂತಹ ನಟರ ಹಾವ ಭಾವ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರು. ಅಲ್ಲಿನ ನಟರ ಹಾವಭಾವ ಹಾಗೂ ಅಭಿನಯಗಳಿಗೆ ವಿಜಯ್ ಬಹುಬೇಗ ಮಾರು ಹೋದ್ರು. ಆ ನಾಟಕಗಳನ್ನ ವೀಕ್ಷಣೆ ಮಾಡ್ತಾ ಇದ್ದ ಅವರು ನಟನೆಯ ಕುರಿತಾಗಿ ಬೇಸಿಕ್ ಸಂಗತಿಗಳನ್ನ ಕಲಿತಾ ಹೋದ್ರು. ಥಿಯೇಟರ್ನಲ್ಲಿ ಆಗೀಗ ಸಣ್ಣ ಪುಟ್ಟ ಪಾತ್ರಗಳಿಗೆ ಅವರು ಆಯ್ಕೆ ಆಗ್ತಿದ್ರು ಕೂಡ ಸಿನಿಮಾಗಳಲ್ಲಿ ದೊಡ್ಡ ಪಾತ್ರಗಳಲ್ಲಿ ಮಿಂಚಬೇಕು ಅಂತ ಅವರಿಗೆ ಆಸೆ ಇತ್ತು. ಇದಕ್ಕಾಗಿ ಅವರು ಸಮಯ ಸಿಕ್ಕಂತೆಲ್ಲ ಸಿನಿಮಾ ತಂತ್ರಜ್ಞರ ಹಾಗೂ ಕೆಲ ನಿರ್ದೇಶಕರ ಹಿಂದೆ ಅಲ್ದಾಡಿದ್ರು. ಯಾರೂ ಕೂಡ ಅವರಿಗೆ ಸೂಕ್ತ ಅವಕಾಶ ಕೊಡೋದಕ್ಕೆ ಸಿದ್ಧರಿರಲಿಲ್ಲ. ಹೀರೋ ಆಗುವುದು ಅಷ್ಟು ಸುಲಭನ? ನಿನ್ನ ಮುಖಕ್ಕೆ ಹೀರೋ ಪಾತ್ರ ಸಿಗುತ್ತಾ ಅಂತ
ಅವರಿಗೆ ಅವಮಾನಿಸಿದವರಿಗೆ ಲೆಕ್ಕವೇ ಇಲ್ಲ. ಅವರು ಅದಕ್ಕಾಗಿ ತಮ್ಮವೇ ಕೆಲ ಫೋಟೋಶೂಟ್ಗಳನ್ನು ಕೂಡ ತಮ್ಮ ಬಳಿ ಇಟ್ಕೊಂಡಿದ್ರು. ಎಷ್ಟೋ ಕಡೆ ಅವುಗಳನ್ನ ಒಯ್ದು ಕೆಲ ನಿರ್ದೇಶಕರಿಗೆ ತೋರಿಸ್ತಾ ಇದ್ರು. ಆದರೆ ಆ ಫೋಟೋಗಳ ಕಡೆ ಅವರು ತಿರುಗಿ ಕೂಡ ನೋಡ್ತಾ ಇರಲಿಲ್ಲ. ವಿಜಯ್ ಬಯಸಿದ್ದ ಪಾತ್ರಗಳು ನೋಡ ನೋಡ್ತಿದ್ದಂತೆ ಅವರ ಕಣ್ಮುಂದೆನೆ ಇನ್ನೊಬ್ಬರ ಪಾಲಾಗ್ತಿದ್ದಂತಹ ಎಷ್ಟೋ ಪ್ರಸಂಗಗಳು ನಡೆದಿದ್ವು. ಅವರು ಈ ಪ್ರಯತ್ನದಲ್ಲಿದ್ದಾಗಲೇ ಮೊದಲ ಬಾರಿಗೆ ಒಂದು ತಮಿಳು ಸೀರಿಯಲ್ನಲ್ಲಿ ನಟಿಸುವ ಅವಕಾಶ ಅವರಿಗೆ ಸಿಕ್ತು. ಇದಾದ ಬಳಿಕ ಕೂಡ ಅವರು ಸಿನಿಮಾ ಅವಕಾಶಕ್ಕಾಗಿ ಅಲ್ದಾಟವನ್ನ ನಿಲ್ಲಿಸಲಿಲ್ಲ. ಅಷ್ಟರಲ್ಲಿ ಅವರಿಗೆ ಪರಿಚಯವಾದವರು ಕಾರ್ತಿಕ್ ಸುಬ್ರಾಜ್, ಬಾಲಾಜಿ ತರಣಿತರನ್ ಹಾಗೂ ಬಾಲು ಮಹೇಂದ್ರ ಎಂಬ ಹೆಸರಾಂತ ತಮಿಳು ನಿರ್ದೇಶಕರು. ಇದು 2010 ಸಮಯದ ಮಾತು. ಈಗ ಹೇಳಿದ ಹಲವು ಖ್ಯಾತನಾಮರ ದಯೆಯಿಂದ ವಿಜಯ್ ಸೇತುಪತಿ ಒಮ್ಮಿಂದೊಮ್ಮೆಲೆ ಸ್ಟಾರ್ ನಟರಾಗಿ ತಿರುಗಿದ್ದು ಇವತ್ತಿಗೆ ಇತಿಹಾಸವೇನೋ ಸರಿ. ಆದರೆ ಅವರ ನಿಜವಾದ ಕೆರಿಯರ್ ಶುರುವಾಗಿದ್ದು ಯಾವಾಗುತ್ತ? ಅದು 1996 ಸಮಯದಲ್ಲಿ ಅಂದ್ರೆ ನೀವು ನಂಬಲೇಬೇಕು. ಆಗ ಬಾಲನಟರಾಗಿ ಆಯ್ಕೆಯಾದ ಇವರು ಕೆಲವು ಚಿಕ್ಕ ಪುಟ್ಟ ಚಲನಚಿತ್ರಗಳಲ್ಲಿ ಆಗಾಗ ಕಾಣಿಸಿಕೊಂಡಿದ್ರು. 2004ರಲ್ಲಿ ತೆರೆ ಕಂಡಿದ್ದ ಎಂ ಕುಮಾರನ್ ಸನ್ ಆಫ್ ಮಹಾಲಕ್ಷ್ಮಿ ಎಂಬ ಚಿತ್ರವೇ ಇವರು ಮೊದಲ ಸಲ ಪ್ರಬುದ್ಧ ಸೈಡ್ ನಟರಾಗಿ ನಟಿಸಿದ ಚಿತ್ರ. ಇದರಲ್ಲಿ ಕೆಲವು ನಿಮಿಷಗಳ ಕಾಲ ಬಾಕ್ಸರ್ ಆಗಿ ಇವರು ಕಾಣಿಸಿಕೊಂಡಿದ್ರು. ಇದಾಗಿ 2006ರ ಪುದುಪೇಟೈ, 2007ರ ಲೀ, 2009ರಲ್ಲಿ ವೆನಿಲ್ಲಾ ಕಬಡ್ಡಿ ಕುಳು, ನಾನ್ ಮಹಾನ್ ಅಲ್ಲೈ, ಬಲೆ ಪಾಂಡ್ಯ, ವರ್ಣಂ ಎಂಬ ಮುಂತಾದ ಚಿತ್ರಗಳಲ್ಲಿ 2010ರವರೆಗೂ ವಿವಿಧ ಸೈಡ್ ಪಾತ್ರಗಳಲ್ಲಿ ವಿಜಯ್ ನಟಿಸಿದರು. ವಿಜಯ್ ಸೇತುಪತಿ ಪೂರ್ಣ ಪ್ರಮಾಣದ ನಾಯಕ ನಟರಾಗಿ ನಟಿಸಿದ ಮೊಟ್ಟ ಮೊದಲ ಚಿತ್ರ ಅಂದರೆ ಅದು ತೆನ್ಮೆರ್ಕು ಪಾರುವಾ ಕಾಟ್ರು ಎಂಬ ತಮಿಳು ಸಿನಿಮಾ. ಇದರ ನಿರ್ದೇಶಕರು ಸೀನು ರಾಮಸ್ವಾಮಿ ಎಂಬುವರು. ವಿಜಯ್ಗೆ ಮೊದಲ ಬಾರಿಗೆ ನಾಯಕ ನಟರಾಗಿ ಅವಕಾಶ ಕೊಟ್ಟ ಕೀರ್ತಿ ಇವರದ್ದೇನೆ. ಈ ಚಿತ್ರ ವಿಜಯರ ಮೊದಲ ಲೀಡ್ ಸಿನಿಮಾ. ಚಿತ್ರ ಹೆಚ್ಚು ಯಶಸ್ಸನ್ನ ಕಾಣದೇ ಇದ್ರು ಅವ್ರಿಗೊಂದು ಉತ್ತಮ ವೇದಿಕೆಯನ್ನಂತೂ ಇದು ನಿರ್ಮಿಸಿಕೊಡ್ತು. ಇದಾದ ಬಳಿಕವೂ ಕೂಡ ವಿಜಯ್ ನೆಗೆಟಿವ್ ಶೇಡ್ ಇರುವ ಹಲವು ಚಿತ್ರಗಳಲ್ಲಿ ನಟಿಸಿದ್ರು. ಅದು 2012ನೇ ಇಸ್ವಿ. ವಿಜಯ್ ಸೇತುಪತಿಯವರ ವೃತ್ತಿ ಜೀವನದ ಮಹೋನ್ನತ ಘಟ್ಟ. ಆ ವರ್ಷ ಅವರ ನಟನೆಯ ಒಟ್ಟು 3 ಪ್ರಮುಖ ಚಿತ್ರಗಳು ತೆರೆ ಕಂಡವು. 3 ಕೂಡ ಭರ್ಜರಿ ಯಶಸ್ಸನ್ನ ಸಾಧಿಸಿ ವಿಜಯ್ ಸೇತುಪತಿಯವರಿಗೆ ಹೆಸರು ಹಾಗೂ ಖ್ಯಾತಿಯನ್ನ ತಂದುಕೊಟ್ವು. 2012ರಲ್ಲಿ ತೆರೆ ಕಂಡ ಸುಂದರ ಪಾಂಡಿಯನ್ ಎಂಬ ಚಿತ್ರದ ಖಳನಟನೆ ಅವರಿಗೆ ಖ್ಯಾತಿಯನ್ನು ತಂದುಕೊಡ್ತು. ಹಾಗೂ ಅದೇ ವರ್ಷ ತೆರೆ ಕಂಡ ಫಿಜಾ ಮತ್ತು ನಡುವಲ ಕೊಂಜಂ ಪಕ್ಕತ್ತಾನ್ ಕಾಣು ಎಂಬ ಚಿತ್ರಗಳು ಸಹ ಭಾರೀ ಯಶಸ್ಸನ್ನ ಸಾಧಿಸಿದ್ವು. 2012ರಲ್ಲಿ ವಿಜಯ್ ನಟಿಸಿದ ಈ 3 ಚಿತ್ರಗಳು ಕೂಡ ಸೂಪರ್ ಹಿಟ್ ಆದವು. ಈ ಮೂಲಕ ವರ್ಷದ ಬೆಸ್ಟ್ ನಾಯಕ ನಟರಾಗಿ ವಿಜಯ್ ಆಯ್ಕೆಯಾದರು. ಈ ಹಿಂದೆ ವಿಜಯ್ ಅನೇಕಾರು ಶಾರ್ಟ್ ಫಿಲ್ಮ್ಗಳಲ್ಲೂ ಕೂಡ ನಟಿಸಿ ಪ್ರಸಿದ್ಧಿಗೆ ಬಂದಿದ್ರು. ಅವರಿಗೆ ಬೆಸ್ಟ್ ಶಾರ್ಟ್ ಫಿಲ್ಮ್ ನಟ ಎಂಬ ಬಿರುದುಗಳು ಕೂಡ ದಕ್ಕಿದ್ವು. 2012ರ ಸುಂದರ ಪಾಂಡಿಯನ್ ಎಂಬ ತಮಿಳು ಚಿತ್ರದ ಅವರ ಖಳನಟನೆಗೆ ಅವರು ಮೊದಲ ಬಾರಿಗೆ ಬೆಸ್ಟ್ ವಿಲನ್ ಕ್ಯಾಟಗರಿಯಡಿ ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಅನ್ನ ಪಡೆದರು. ಹಾಗೂ 2012ರ ಫಿಜಾ ಸಿನಿಮಾದ ನಟನೆಗೆ ಅವರು ಆ ವರ್ಷದ ಫಿಲ್ಮ್ ಫೇರ್ಗೆ ಆಯ್ಕೆಯಾದ್ರಾದರೂ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ. ಈ ಚಿತ್ರಗಳಾಚೆಗೆ ಅವರೆಂದಿಗೂ ಹಿಂದಿರುಗಿ ನೋಡಲೇ ಇಲ್ಲ. ಅವರ ಜನಪ್ರಿಯತೆ ದಿನೇ ದಿನೇ ಏರಿಕೆಯಾಗ್ತಾ ಇತ್ತು. 2014ರ ವರ್ಷ ವಿಜಯ್ ಸೇತುಪತಿ ಅವರ ಕೆರಿಯರ್ನ ಅತ್ಯಂತ ಬ್ಯುಸಿ ವರ್ಷ. ಆ ವರ್ಷ ಅವರ ನಟನೆಯ ಒಟ್ಟು 6 ಚಿತ್ರಗಳು ತೆರೆಗೆ ಬಂದಿದ್ವು. 2014ರಲ್ಲೂ ಕೂಡ ಅವರಿಗೆ ಪೆಣ್ಣೆಯಾರುಂ ಪದ್ಮಿನಿಯುಂ ಎಂಬ ಚಿತ್ರದ ನಟನೆಗೆ 3ನೇ ತಮಿಳುನಾಡು ಸ್ಟೇಟ್ ಫಿಲ್ಮ್ ಪ್ರಶಸ್ತಿ ದಕ್ಕಿತು. ಇದಾದ ಬಳಿಕ ವರ್ಷಕ್ಕೆ 5ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಅಪರೂಪದ ಕಲಾವಿದರಾಗಿ ಹಾಗೂ ವಿಭಿನ್ನ ಪಾತ್ರಗಳಲ್ಲಿ ನಟಿಸುವ ಕೆಲವೇ ಕೆಲ ವರ್ಸಟೈಲ್ ಕಲಾವಿದರಲ್ಲಿ ವಿಜಯ್ ಸೇತುಪತಿ ಪ್ರಧಾನವಾಗಿ ಗುರುತಿಸಿಕೊಂಡರು. 2015ರಿಂದ ಅವರ ನಟನೆಯ 16 ಚಿತ್ರಗಳು ತೆರೆಗಪ್ಪಳಿಸಿದ್ವು. ಕೆಲವೇ ಸಮಯದಲ್ಲೇ ವಿಜಯ್ ಯಾರೂ ಊಹಿಸದಷ್ಟು ವಿಭಿನ್ನ ಪಾತ್ರಗಳಲ್ಲಿ ಹಾಗೂ ವಿಶಿಷ್ಟ ಕಥಾಹಂದರವಿದ್ದ ಚಿತ್ರಗಳಲ್ಲಿ ನಟಿಸಿದ್ರು. ಅವರ ಪ್ರತಿ ಚಿತ್ರವೂ ಸಹ ಒಂದಕ್ಕಿಂತ ಒಂದು ಭಿನ್ನ. ಅವರ ನಟನೆ ಕೂಡ ಒಂದರಲ್ಲಿ ಇದ್ದಂತೆ ಇನ್ನೊಂದರಲ್ಲಿ ಇರೋದಿಲ್ಲ. ಇದು ಅವರ ನಟನಾ ಶೈಲಿಯ ಹೈಲೈಟ್ಗಳಲ್ಲೊಂದು. 2016, 2017 ಹಾಗೂ 2018ರ ಇಸ್ವಿಗಳಲ್ಲಿ ಕ್ರಮವಾಗಿ ಅವರ ಸಾಲು ಸಾಲು ಚಿತ್ರಗಳು ತೆರೆ ಕಂಡವು. ಆಲ್ಮೋಸ್ಟ್ ಎಲ್ಲ ಚಿತ್ರಗಳು ಕೂಡ ಸೂಪರ್ ಹಿಟ್ಗಳೇ. ಅದರಲ್ಲೂ 2018ರ ಅವರ ನಟನೆಯ 96 ಚಿತ್ರ ಅವರ ಕೆರಿಯರ್ನ ಒಂದು ಪ್ರಮುಖ ಚಿತ್ರ ಅಂತ ಹೇಳಬಹುದು. ಈ ಚಿತ್ರದ ಸಹಜ ಹಾಗೂ ನೈಜ ನಟನೆಗಾಗಿ ಅವರಿಗೆ ಸೈಮಾ ಹಾಗೂ ಫಿಲ್ಮ್ ಫೇರ್ಗಳು ಲಭಿಸಿದ್ವು. ಚಿತ್ರ ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ರೀಮೇಕ್ ಹಾಗೂ ಡಬ್ ಕೂಡ ಆಯಿತು. ಈ ಒಂದೇ ಸಿನಿಮಾ ಆ ವರ್ಷದ ಸುಮಾರು 25 ಅವಾರ್ಡ್ಗಳನ್ನ ತನ್ನ ಬುಟ್ಟಿಗೆ ತುಂಬಿಕೊಂಡು ಬೀಗಿತ್ತು. ಇವರ ನಟನೆಯ ಇನ್ನೊಂದು ಪ್ರಮುಖ ಚಿತ್ರ ಅಂದ್ರೆ ಅದು 2019ರಲ್ಲಿ ತೆರೆ ಕಂಡ ಸೂಪರ್ ಡಿಲಕ್ಸ್. ಈ ಚಿತ್ರದ ಪೂರಾ ಲೇಡಿ ಪಾತ್ರದಲ್ಲಿ ನಟಿಸಿದ ವಿಜಯ್ ತಮ್ಮ ಮನೋಜ್ಞ ನಟನೆಯ ಪರಕಾಯ ಪ್ರವೇಶದಂತಹ ನಟನೆಯಿಂದಾಗಿ ವೀಕ್ಷಕರ ಮನಸೂರೆ ಮಾಡಿದ್ರು. ಡಿಯರ್ ಕಾಮ್ರೇಡ್ ಎಂಬ ತೆಲುಗು ಚಿತ್ರದ ತಮಿಳಿನ ಆವೃತ್ತಿಗಾಗಿ ಒಂದು ಹಾಡನ್ನು ಕೂಡ ಹಾಡಿ ಗಾಯನದಲ್ಲೂ ಸಹ ವಿಜಯ್ ಗುರುತಿಸಿಕೊಂಡ್ರು. ಕಳೆದ ವರ್ಷ ಬಂದ ರಜನಿಕಾಂತ್ರ ಪೆಟ್ಟಾ ಸಿನಿಮಾದಲ್ಲೂ ಕೂಡ ಪ್ರಧಾನ ಪಾತ್ರವೊಂದರಲ್ಲಿ ವಿಜಯ್ ನಟಿಸಿದರು. ಹಾಗೂ ತೆಲುಗಿನ ಸೈರಾ ಎಂಬ ಚಾರಿತ್ರಿಕ ಥ್ರಿಲ್ಲರ್ ಚಿತ್ರದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ವಿಜಯ್ ನಟಿಸಿದ್ರು. ಸದ್ಯ ದಕ್ಷಿಣ ಭಾರತದ ಬಹು ಬೇಡಿಕೆಯ ನಟರಾಗಿ ಗುರುತಿಸಿಕೊಂಡಿರುವ ವಿಜಯ್ ಸೇತುಪತಿ ಇದೀಗ ತಮ್ಮ ಸಾಧನೆಯ ಉತ್ತುಂಗದಲ್ಲಿದ್ದಾರೆ. ಇದೀಗ ಅವರ ಬತ್ತಳಿಕೆಯಲ್ಲಿ 30ಕ್ಕೂ ಹೆಚ್ಚಿನ ಚಿತ್ರಗಳಿವೆ. ಅದರಲ್ಲಿ 16 ಸಿನಿಮಾಗಳು ಇನ್ನೇನು ತೆರೆಗೆ ಸಹ ಅಪ್ಪಳಿಸಲು ಸಜ್ಜಾಗಿವೆ. ವಿಜಯ್ ಸೇತುಪತಿ ಕಾಲಿವುಡ್ನಂತಹ ಬಲಿಷ್ಠ ಚಿತ್ರರಂಗದಲ್ಲಿ ಈಗ ತಮ್ಮದೇ ಹವಾ
ನಿರ್ಮಿಸಿಕೊಂಡಿದ್ದಾರೆ. ಅವರಿಗೆ ಅವರದ್ದೇ ಆದ ಸಪರೇಟ್ ಅಭಿಮಾನಿ ವರ್ಗವಿದೆ. ಪಂಚಿಂಗ್ ಡೈಲಾಗ್, ಸ್ಟೈಲಿಶ್ ದಿರ್ಸು, ಡ್ಯಾನ್ಸ್, ಫೈಟ್ ಯಾವುದೂ ಕೂಡ ಇಲ್ಲದೆ ಸಹಜ ನಟನೆ ಹಾಗೂ ಸರಳ ಮ್ಯಾನರಿಸಮ್ನಿಂದಾಗಿ ಒಬ್ಬ ನಟ ಈ ಲೆವೆಲ್ಗೆ ಛಾಪು ಮೂಡಿಸೋದು ಅಷ್ಟು ಸುಲಭದ ಮಾತಲ್ಲ. ಅದನ್ನು ವಿಜಯ್ ಸೇತುಪತಿ ಸಾಧಿಸಿ ತೋರಿಸಿದ್ದಾರೆ. ಹಾಗೂ ಇದೇ ಹಾದಿಯಲ್ಲಿ ಮುಂಬರುವ ಅನೇಕರಿಗೆ ಅವರು ಈಗ ರೋಲ್ ಮಾಡೆಲ್ ಆಗಿಯೂ ಆರಾಧಿಸಲ್ಪಡ್ತಿದ್ದಾರೆ. ವಿಜಯ್ ಸೇತುಪತಿಗೆ ತಮಿಳು ಮಾತ್ರವಲ್ಲದೆ ತೆಲುಗು, ಮಲಯಾಳಂ, ಕನ್ನಡದಲ್ಲಿಯೂ ಕೂಡ ಅಭಿಮಾನಿಗಳಿದ್ದಾರೆ. 42 ವರ್ಷ ಪ್ರಾಯದ ಅವರಿಗೆ ಒಟ್ಟು 2 ಮಕ್ಕಳು. ಎಲ್ಲಾ ವಿಧದ ಪಾತ್ರಗಳನ್ನ ಯಾವುದೇ ಹೆಸಿಟೇಷನ್ ಇಲ್ಲದೆ ಒಪ್ಪಿ ಮಾಡುವ ಅವರ ಶ್ರದ್ಧೆ ನಿಜಕ್ಕೂ ಶ್ಲಾಘನೀಯ ಸಂಗತಿ. ಅನೇಕ ಹಿರಿಯ ನಟರಿಂದ, ಚಿತ್ರ ತಂತ್ರಜ್ಞರಿಂದ ಹಾಗೂ ಅಸಂಖ್ಯಾತ ಅಭಿಮಾನಿಗಳಿಂದ ಇಂದು ಭಾರೀ ಪ್ರಶಂಸೆಗೆ ಪಾತ್ರರಾಗಿ ಮುನ್ನಡಿ ತರುವಂತಹ ವಿಜಯ್ ಸೇತುಪತಿ ಭಾಷೆ ಜಾತಿಗಳ ಮಿತಿಯನ್ನ ಮೀರಿ ನಿಂತ ಕಲಾವಿದ. ಅವರ ಸಾಧನೆ ಇನ್ನಷ್ಟು ಎತ್ತರಕ್ಕೇರಲಿ ಎಂಬ ಸದಾಶಯದೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸೋಣ. ನಮಸ್ಕಾರ.